ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನೈಟಿಂದ ವ್ಲಾಗ್ನ ಶುರು ಮಾಡಿಬಿಟ್ಟಿದ್ದೀನಿ. ಏನಂದರೆ ಮಳೆ ಬರೋಂಗಾಗಿತ್ತು ಮನೆ ಮುಂದೆ ಎಲ್ಲ. ನೀವು ನೋಡ್ತಾ ಇರ್ಬೋದು, ಮಿಂಚುಗಳು ಆಲ್ರೆಡಿ ಶುರುವಾಗಿದೆ. ನಾನು ಸೌಂಡ್ಲೆಸ್ ಮಾಡಿದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ನಾನು ನೈಟ್ ವ್ಲಾಗ್ ಶುರು ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ ಮನೆಯವ್ರು ನನಗೆ ಹೇಳ್ದೆ ಒಂದು ಕೆಲಸ ಮಾಡಿದ್ದಾರೆ ಇವತ್ತು. ನನಗೆ ಗೊತ್ತಾಗಿದ್ದೆ ಈಗ, ಅದಕ್ಕೋಸ್ಕರ ನಾನು ನೈಟ್ ಆ್ಯಂಡ್ ನೈಟೇ ವ್ಲಾಗ್ನ ಶುರು ಮಾಡಿದ್ದೀನಿ, ನಿಮ್ಗೆ ತಿಳಿಸ್ಬೇಕು ತಕ್ಷಣನೇ ಅಂದ್ಬಿಟ್ಟು. ಫ್ರೆಂಡ್ಸ್, ಮಳೆ ಬರ್ತಾ ಇದೆ ಅಲ್ವಾ, ನಾನು ಹೊಸ್ಲಿಗೆ ಈ ರೀತಿ ಮಚ್ಚು, ತಪ್ಪಿದ್ರೆ ಕಬ್ಬಿಣದ ರಾಡು ಏನಾದರೂ ಇದ್ದರೆ ಹೊಸ್ಲು ಮುಂದೆ ಇಡ್ತೀನಿ. ಹಿಂದೆ ನಮ್ಮ ಅಜ್ಜಿ ತಾತ ಅವರೆಲ್ಲ ಈಗ ಮನೆ ಮುಂದೆ ಇಡೋರು. ಅದನ್ನು ನೋಡ್ಕೊಂಡು ನಾನು ಸಹ ಮುಂದುವರಿಸ್ಕೊಂಡು ಬಂದಿದ್ದೀನಿ. ಮಳೆ ಗಿಳ ಬರೋ ಟೈಮಲ್ಲಿ ಈ ಥರ ಹಿಡ್ತೀನಿ, ಯಾಕೆಂದರೆ ಸಿಡ್ಲು ಗಿಡ್ಲು ಒಳಗೆ ಬರಲ್ಲ ಅನ್ನೋದೊಂದು ಉದ್ದೇಶ ಅಷ್ಟೇ. ಹಾಗೆಯೇ ಈಗ ಮಳೆ ಬರೋ ಟೈಮಲ್ಲಿ ನಮ್ಮ ಅಜ್ಜಿ ತಾತ ಅವರೆಲ್ಲ ಹಿಂದೆ ಕಂಚಿನ ತಟ್ಟೆಲೆಲ್ಲ ಊಟ ಮಾಡೋರಲ್ವ, ಹೊರಗಡೆಗೆ ತೊಗೊಂಡೋಗ್ತಿರ್ಲಿಲ್ಲ. ಸಿಡ್ಲು ಆಕರ್ಷಣೆ ಮಾಡುತ್ತೆ ಅದು ಅಂದ್ಬಿಟ್ಟು, ಇರಲಿ ಅಂದ್ಬಿಟ್ಟು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಜೋರು ಸಿಡ್ಲು ಗುಡುಗು ಬರ್ತಾಯಿತ್ತು ಗೊತ್ತಾ. ಹಾಗಾಗಿನೇ ಇಟ್ಟೆ. ಸಣ್ಣ ಪುಟ್ಟ ಮಳೆಗಾದರೆ ಇಡಕ್ಕೆ ಹೋಗಲ್ಲ. ಈ ಥರ ಮಿಂಚು ಗುಡುಗು ಜಾಸ್ತಿ ಬರ್ತಾಯಿದೆ ಅಂದಾಗ ಮಚ್ಚೆಲ್ಲ ಇಡ್ತೀನಿ. ನಡ್ಸ್ಕೊಂಡು ಬಂದಿದ್ದೀನಿ, ಹಂಗಾಗಿ ನಿಮ್ಮ ಮುಂದೆ ಶೇರ್ ಮಾಡಿದೆ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್, ನಮ್ಮ ಮನೆಯವರು ನಾನು ಹೇಳಿದ್ದೆಲ್ಲ ಓದ್ ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಒಂದು ವರ್ಷ ಆಗುತ್ತೆ ಬೋರ್ ಕೊರ್ಸೋದು. ಮೆಳೆಮನ್ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಜಮೀನು ತೋಟ ಎರಡೂ ಇದೆ ಅಲ್ವಾ, ಅಲ್ಲಿ ಬೋರ್ ಇರಲಿಲ್ಲ. ನನಗೆ ಹೇಳೇ ಇಲ್ಲ ನೋಡಿ ಫ್ರೆಂಡ್ಸ್, ಇವರು ಇವತ್ತು ಬೆಳಗ್ಗೆ ಡ್ಯೂಟಿಯಿಂದ ಬಂದವರು ಊರಿಗೆ ಹೋದರು. ಏನಕ್ಕೆ ಹೋಗಿದ್ದಾರೆ ಅಂದರೆ ಬೋರ್ ಕೊರ್ಸೋಕೆ ಹೋಗಿದ್ದಾರೆ. ನನಗೆ ಹೇಳೇ ಇಲ್ಲ. ನೀರು ಬಂದಿದೆಯೋ ಇಲ್ವೋ ಅಂತ ನೀವು ನೋಡಿ ಮುಂದೆ. ನಮಗೆ ಹೇಳಬಾರ್ದು ಅಂತ ಏನಿಲ್ಲ, ಬೇಡ ಅಂದ್ಬಿಡ್ತೀನಿ ಈಗ, ಯಾಕೆ ನಿಧಾನಕ್ಕೆ ಮಾಡೋದ್ರಾಯ್ತು ಅಂತೀನಿ ಅಂತ ಹೇಳ್ದೆ ಮಾಡಿದ್ದಾರೆ. ಈಗೊಂದು 6-7 ವರ್ಷದ ಹಿಂದೆ ಹೀಗೆ ಬೋರ್ ಕೊರೆಸಿ ಸಾಲ ಮಾಡ್ಕೊಂಡಿದ್ದಲ್ವ, ಹಂಗಾಗಿ ಮತ್ತೆ ಬೈತೀನಿ, ಏನಾರು ನೀರ್ಗಿರ್ ಬರಲಿಲ್ಲ ಅಂದ್ಬಿಟ್ರೆ ಏನೋ ಜಗಳ ಆಡ್ತೀವಿ ಮನೇಲಿ ಅಂದ್ಬಿಟ್ಟು ಅವ್ರಿಗೆ ಹೇಳೋಕ್ಕೆ ಹೋಗಿಲ್ಲ. ಇವರು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕೊರೆಸಿದ್ದಾರೆ. ದೇವ್ರದೇ ಒಳ್ಳೆಯದೇ ಆಗಿದೆ, ನೀರು ಬಂದಿದೆ, 5 ಇಂಚ್ ನೀರು ಬಂದಿದೆ ದೇವ್ರದೇಯಿಂದ. ಅದು ನಿಮ್ಗಳ ಆಶೀರ್ವಾದ. ಹಾಗೆಯೇ ನನ್ನ ಮಗಳು ಹುಟ್ಟಿದ್ಗಳಿಗೆ ಆಗಿರ್ಬೋದು, ಏನೋ ಭಗವಂತಂಗೆ ಗೊತ್ತು. ಸದ್ಯ ಕೈ ಹಿಡ್ದಿದ್ದಾನೆ. ಫಸ್ಟ್ ಟೈಮ್ ಇಷ್ಟು ನೀರು ಬಂದಿರೋದು ಈ ಬೋರಲ್ಲಿ. ಇನ್ನೆರಡು ಬೋರ್ಗಳಲ್ಲಿ ಸ್ವಲ್ಪ ಕಮ್ಮಿನೇ ನೀರು. ಸಾಕು ನಮಗೆ, ಅಲ್ಲಿರೋ ಜಮೀನಿಗೆ ಈ ನೀರು ಸಾಕಾಗುತ್ತೆ. ಫ್ರೆಂಡ್ಸ್, ಏನಂದರೆ ನಾವು ಇದನ್ನು ಹಳೆ ಕಾಲದ ಪದ್ಧತಿಯಿಂದ ಬೋರ್ವೆಲ್ ಪಾಯಿಂಟ್ ಮಾಡಿಸಿರೋದು. ಆ ವಿಡಿಯೋನೂ ಸಹ ಮಾಡಿದ್ದಾರೆ ನಮ್ಮ ಮನೆಯವರು, ನೀವು ನೋಡ್ಬೋದು ಮುಂದೆ. ಸಕ್ಸಸ್ ಆಗಿದೆ ನೋಡಿ ಅದು. ನಾವು 7 ಬೋರ್ ಕೊರೆಸಿದ್ದೀವಿ ನಮ್ಮ ಜಮೀನುಗಳಲ್ಲಿ. ಆ 7 ಬೋರು ಸಹ ಹಳೆ ಕಾಲದ ರೀತಿಯಲ್ಲೇ ಪಾಯಿಂಟ್ನ ಮಾಡಿಸಿರೋದು. ಮೊದಲು ಕಾಯಲ್ಲಿ ಅಥವಾ ತುಂಬಿ ಚೊಂಬು ಇಟ್ಕೊಂಡು ಮಾಡ್ತಾರೆ ಗೊತ್ತಾ, ಅದು ನುರಿತ ಬೋರ್ವೆಲ್ ಪಾಯಿಂಟ್ ಮಾಡೋರಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಮುಂದೆ ನೋಡಿ ಯಾವ ರೀತಿ ಪಾಯಿಂಟ್ ಮಾಡ್ತಾರೆ ಅಂತ ನಿಮಗೂ ಖುಷಿಯಾಗುತ್ತೆ, ನಿಮಗೂ ನೋಡ್ಲಿಕ್ಕೆ ಸಿಗುತ್ತೆ. ನನಗೂ ಇದೆ ಫಸ್ಟ್ ಟೈಮ್ ನೋಡಿದ್ದು ಈ ಥರ ಪಾಯಿಂಟ್ ಮಾಡಿದ್ದು. ಅಂದರೆ ಮಾಡಿಸಿದ್ದಾರೆ ನಮ್ಮನೆಯವ್ರು, ನಾನು ಕಣ್ಣಿಂದ ನೋಡಿರಲಿಲ್ಲ. ನಾನು ನಿಮ್ಮ ಜೊತೆಗೆ ಇವತ್ತು ನೋಡ್ತಾ ಇದ್ದೀನಿ ನೋಡಿ. ಎಷ್ಟು ಸತ್ಯ ಇದೆ, ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ ಇದು, ಅದು ಅನುಭವ ಇರೋರಿಗೆ ಮಾತ್ರ. ಫ್ರೆಂಡ್ಸ್, ಇದೇ ಜಾಗದಲ್ಲಿ ಬೋರ್ ಕೊರೆಸಿರೋದು ನೋಡಿ, ನೀರು ಎಷ್ಟು ಚೆಂದ ಬಂದಿದೆ ಅಂತ. ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದಾರೆ ಅಷ್ಟೇ, ನಾನೇನು ಹೋಗಿರಲಿಲ್ಲ. ನಾನು ಇದು ಬೋರ್ ಕೊರೆಸಿದ್ದು 2 ದಿನ ಬಿಟ್ಟು ನಾನು ಊರಿಗೆ ಹೊರಡ್ತೀನಿ. ಇದಾದ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಪೂಜೆ ಮಾಡ್ಸೋಕೆ ಹೋಗ್ತಾ ಇದ್ದೀವಿ ಮೆಳೆಯಮ್ಮನ ದೇವಸ್ಥಾನಕ್ಕೆ. ನೀರು ಬಂದಿದ್ದ ಖುಷಿಗೆ ಒಂದು, ಹಾಗೆ ಹಳೇದೊಂದು ಹರಕೆ ಇದೆ, ಅದನ್ನು ತೀರ್ಸೋಣ ಅಂದ್ಬಿಟ್ಟು ಆ ವ್ಲಾಗ್ನು ಮಿಸ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್. ಈ ವ್ಲಾಗಲ್ಲಿ ನಾನು ಈ ಬೋರ್ವೆಲ್ ವಿಡಿಯೋ, ನೀರು ಬಂದಿದ್ದ ವಿಡಿಯೋನೇ ಸಪ್ರೇಟಾಗಿ ಹಾಕೋಣ ಅಂದ್ಬಿಟ್ಟು ಇಷ್ಟೇ ವಿಡಿಯೋನ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು 300 ಅಡಿಗೆ ಕೊರೆಸಿದ್ದಾರೆ. 80 ಅಡಿಗೆನೇ ಫಸ್ಟ್ ಗ್ಯಾಪ್ ಸಿಕ್ಕಿದೆ, ಒಟ್ಟು 5 ಗ್ಯಾಪ್ ಏನೋ ಸಿಕ್ಕಿದೆ ಅಂತೆ. ಫ್ರೆಂಡ್ಸ್, ಖುಷಿಯಾಯಿತು ನನಗೆ ಹೇಳೋದಕ್ಕೆ. ಜಾಸ್ತಿ ಅಡಿ ಬೇಡ, ನೀರು ಹೆಂಗೂ ಬಂದಿದೆಯಲ್ಲ ಸಾಕು, ಅಲ್ಲಿರೋ ಜಮೀನಿಗೆ ಇಷ್ಟು ನೀರು ಸಾಕು ಅಂದ್ಬಿಟ್ಟು ನಾವು 300 ಅಡಿಗೆನೇ ಲಾಸ್ಟ್ ಮಾಡಿ ಕೇಸಿಂಗ್ ಎಲ್ಲ ಹಾಕಿಸಿ ಬಿಟ್ಟಿದ್ದಾರೆ. ಇನ್ನು ಪೈಪ್ಲೈನ್ ಮಾಡಿಸ್ಬೇಕು, ಇನ್ನು ಮೋಟ್ರ್ ಹಾಕಬೇಕು, ಇನ್ನೂ ಕೆಲಸಗಳಿದೆ ಫ್ರೆಂಡ್ಸ್. ಇದು ಫ್ರೆಂಡ್ಸ್, ನಾವು ಬೋರ್ಗಳೆಲ್ಲ ಕೊರೆಸಿರೋದು ಸೇಮು ಈ ರೀತಿಯಾಗೆ ಪಾಯಿಂಟ್ ಮಾಡೋರನ್ನ ಕರೆಸಿ ಪಾಯಿಂಟ್ ಮಾಡಿಯೇ ಕೊರೆಸಿರೋದು. ಹಾಗೆಯೇ ಇಲ್ಲಿ ಪಾಯಿಂಟ್ ಮಾಡಿರೋದು ನಮ್ಮ ಭಾವನೆ. ಅವ್ರು ಹೇಳಿದ್ರಂತೆ ಮೊದಲೇ 100 ಅಡಿ ಒಳಗಡೆ ನೀರು ಸಿಗುತ್ತೆ, ಫಸ್ಟ್ ಗ್ಯಾಪ್ ಸಿಗುತ್ತೆ ಅಂತ. ಹಾಗೆ 80 ಅಡಿಗೆ ಸಿಕ್ಕಿದೆ ಫ್ರೆಂಡ್ಸ್. ಇದೊಂದು ಮಾಹಿತಿ ಇರಲಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿ ನೀರು ತುಂಬ ಜಾಸ್ತಿ ಬಂದಿದೆ, 5 ಇಂಚ್ ಬಂದಿದೆ. ಮನೆ ಹತ್ರ ಇರೋ ತೋಟದಲ್ಲಿರೋ ಬೋರ್ಗಳಲ್ಲಿ ನೀರು ಕಮ್ಮಿ, 2-2 ಇಂಚ್ ಅಷ್ಟೇ ಬಂದಿರೋದು ನೀರು. ಈ ಬೋರಲ್ಲಿ ಮಾತ್ರ ಹೆವಿ ನೀರು ಬಂದಿದೆ. ತುಂಬ ಖುಷಿಯಾಯಿತು ನನಗಂತೂ ಹೇಳ್ಕೊಳ್ಳೋದಕ್ಕೆ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಅವರು ಇಲ್ಲಿ ಬೋರೆಲ್ಲ ಕೊರೆಸಿ ಈಗ ಮತ್ತೆ ಮನೆ ಹತ್ರ ಇರೋ ತೋಟಕ್ಕೆ ಹೋಗಿ ನೀರೆಲ್ಲ ಬಿಟ್ಬಿಟ್ಟು ಬರಬೇಕು. ಅವರು ಆನ್ ಮಾಡಿಕೊಟ್ಬಿಟ್ಟು ಬರಬೇಕು. ನಮ್ಮ ಮಾವರಿಗೆ ಬೋರ್ ಆನ್ ಮಾಡೋದಕ್ಕೆ ಬರಲ್ಲ, ಹಾಗಾಗಿ ಅಲ್ಲಿ ನೀರು ಆನ್ ಮಾಡಿಕೊಟ್ಟು ರಿಟರ್ನ್ ಮತ್ತೆ ಊರಿಗೆ ಬರಬೇಕು. ಅಲ್ಲಿದೊಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡಿದ್ದಾರೆ, ನೀವು ಅದನ್ನು ಸಹ ಲಾಸ್ಟಲ್ಲಿ ನೋಡ್ಬೋದು. ಅದನ್ನು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದಾರೆ ನಮ್ಮ ಮನೆಯವರು. ಎಷ್ಟು ಚೆನ್ನಾಗಿ ಅನಿಸ್ತುತ್ತೆ ಅಂದರೆ ಅದೆಲ್ಲ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ಈ ವ್ಲಾಗಲ್ಲಿ ಬರೀ ಇಷ್ಟೇ ಇರಲಿ, ನಿಮಗೂ ನೋಡೋಕೆ ಖುಷಿ ಆಗುತ್ತೆ ಅಂದ್ಬಿಟ್ಟು ನಾನು ಇಷ್ಟು ಮಾತ್ರ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ನೋಡಿ, ಈ ಥರ ಬರ್ತಾಯಿದೆ. ಇಲ್ಲಿಗೆ ಸ್ಟಾಪ್ ಮಾಡಿಸಿದ್ದಾರೆ, ಏನೋ ಸ್ವಲ್ಪ ಹೊತ್ತು ಕೊರೆಸ್ಬಿಟ್ಟು ಅಂತ ಅಂದರು. ಫ್ರೆಂಡ್ಸ್, ನಿಮ್ಗಳ ಸಪೋರ್ಟಿಂದ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ಫುಲ್ಲು ನೋಡಿ, ಅಂದರೆ ಫಸ್ಟಿಂದ ಕೊನೆವರೆಗೂ ಮಿಸ್ ಮಾಡ್ದಂಗೆ ನೋಡಿ. ಸಣ್ಣ ಪುಟ್ಟ ಮಾಹಿತಿಗಳು ಇದ್ದೇ ಇರುತ್ತೆ, ಒಂದು ಯಾವ ವಿಡಿಯೋದಲ್ಲೂ ಮಿಸ್ ಆಗೋಲ್ಲ ಫ್ರೆಂಡ್ಸ್. ನೋಡಿ ಅದು ಪೈಪಿಂದ ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಾರೆ. ಫ್ರೆಂಡ್ಸ್, ಈ ಮಾಹಿತಿ ಇರೋಂಥ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲನೂ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಲ್ಲಿಗೆ ಈ ಸ್ಮಾಲ್ ವ್ಲಾಗ್ನ ಎಂಡ್ ಮಾಡ್ತಾ ನೆಕ್ಸ್ಟ್ ವ್ಲಾಗೊಂದಿಗೆ ಸಿಗ್ತೀನಿ. ಅದು ಸಹ ತುಂಬ ಕ್ಯೂರಿಯಾಸಿಟಿ ಆಗಿರುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವ್ಲಾಗ್ಸ್ಗಳು ಮಿಸ್ ಮಾಡ್ದಂಗೆ ನೋಡಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನಮಸ್ಕಾರ, ಬಾಯ್.